ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಭ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವೀರ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೆರಿ महालक्ष्मी ज्वेलर्स गोल्ड हब मेन रोड गुलबर्गा विश्वास के मत्तोंदु हेसरे महालक्ष्मी ज्वेलर्स देवानंद सारी सेंटर हलवु वर्षगळिंद कलबुर्गी महाजनतेय भरवसे गळिसिरुव रेष्मे सीरेगळ अति दोड्ड एसी शोरूम ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಭ ಮಾರ್ಕೆಟ್ ಕಲಬುರ್ಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕ್ಯಾಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕ್ಲಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 97421363333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರ್ಗಿ ಗೋದ್ರೇಜ್ ಇಂಟೀರಿಯರ್ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯರ್ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 or 9000099
ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶಬರಿಮಲೆ ವಿವಾದ ಖಂಡಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ. ಕೇರಳ ಸರ್ಕಾರ ವಜಾಗೊಳಿಸಿ ರಾಷ್ಟ್ರಪತಿಗಳ ಆಡಳಿತಕ್ಕೆ ಆಗ್ರಹ. ತಿಲ್ಕೂರ್ ಪಾಟೀಲ್ ಪ್ರತಿಷ್ಠಾನ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳ. 5 ಜನ ಅಂಗವಿಕಲರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟ ವಿಶ್ವವಿದ್ಯಾಲಯದ ಕುಲಪತಿಗಳು. ಸ್ವಾಮಿನಾಥನ್ ವರದಿ ಅನ್ವಯ ಬೆಂಬಲ ಬೆಲೆ ಖಾತರಿ ಕಾನೂನು ಕಾಯ್ದೆ ಜಾರಿಗೆ ಲೋಕಸಭೆಯ ವಿಶೇಷ ಅಧಿವೇಶನ ಕರೆಯುವಂತೆ ಆಗ್ರಹಿಸಿ ವಿಭಾಗ ಮಟ್ಟದ ರೈತ ಹಾಗೂ ಕೃಷಿ ಕಾರ್ಮಿಕ ಸಮಾವೇಶ. ಈಗ ವಾರ್ತೆಗಳ ವಿವರ. ಶಬರಿಮಲೆ ವಿವಾದ ಖಂಡಿಸಿ ಕಲಬುರಗಿಯಲ್ಲಿ ಕೇರಳ ಸರ್ಕಾರ ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ನಡೆಸುವಂತೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರ್ಬೋಳ್ ಒತ್ತಾಯಿಸಿದ್ದಾರೆ. ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ್ದ ಅವರು, ಕೇರಳ ಸರ್ಕಾರ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ವಿಷಯದಲ್ಲಿ ಬೇಜವಾಬ್ದಾರಿ ತೋರುತ್ತಿದೆ. ದೇವಸ್ಥಾನದ ಶಾಂತಿ ಕದಲಿಸುತ್ತಿರುವವರಿಗೆ ಪೊಲೀಸರು ರಕ್ಷಣೆ ನೀಡುತ್ತಿದ್ದಾರೆ. ಅಯ್ಯಪ್ಪ ಸ್ವಾಮಿ ಭಕ್ತರ ಮೇಲೆ ಹಲ್ಲೆ ನಡೆಸುತ್ತಿದ್ದಾರೆ. ಆದ್ದರಿಂದ ಈ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಕೇರಳದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬೇಕೆಂದು ಆಗ್ರಹಿಸಿದರು. ಅಂದ್ರೆ ಹಿಂದೂ ಅಭಿಮಾನಿಗಳು ಅಯ್ಯಪ್ಪ ಸ್ವಾಮಿಯ ಭಕ್ತರು ಇವತ್ತು ದಿವಸ ದರ್ಶನಕ್ಕೆ ಹೋಗಬೇಕಾದ್ರೆ ಅವರನ್ನ ಬಂಧಿಸಿ ಶಿಕ್ಷೆಗೊಳಪಡಿಸ್ತಾ ಇದ್ರೆ ಇದು ಹಿಂದೂ ವಿರೋಧಿ ಸರ್ಕಾರವಾಗಿದೆ. ಆದ್ರಿಂದ ಆ ದೃಷ್ಟಿಯಿಂದ ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಇವತ್ತು ದಿವಸ ದೇಶದಲ್ಲಿ ಮನಸ್ಸು ಮಾಡಿದರೆ ಕೇರಳ ಸರ್ಕಾರ ಕೆಡುವುದರ ಎರಡು ಮಾತಿಲ್ಲ. ಆದರೆ ಇನ್ನು ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈ ಒಂದು ಪಾಠ ಕಲಿಸಬೇಕಾದ್ರೆ ಹಿಂದೂ ವಿರೋಧಿ ಸರ್ಕಾರ ಆಗಿರುವುದರಿಂದ ಕೇಂದ್ರ ಸರ್ಕಾರ ಹಿಂದೂಗಳ ಮೇಲೆ ಅಭಿಮಾನ ಇದ್ರೆ ಪಿರಣಾಯ ಸರ್ಕಾರವನ್ನು ವಜಾಗೊಳಿಸಿ ಏನು ಹಿಂದೂ ವಿರೋಧಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಸರ್ಕಾರವನ್ನು ಕೂಡಲೇ ರದ್ದುಗೊಳಿಸಿ ಅಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ತರಬೇಕು. ಮತ್ತು ಇವತ್ತು ದಿವಸ ಅಯ್ಯಪ್ಪ ದೇವಸ್ಥಾನದ ಸಂಪ್ರದಾಯ ನಡವಳಿಕೆ ಏನಾದ ಉಳಿಬೇಕು, ಹಿಂದುತ್ವ ಉಳಿಬೇಕು ಆಗಿದ್ರೆ ಇವತ್ತು ದಿವಸ ಕೇರಳ ಸರ್ಕಾರದಲ್ಲಿ ಏನು ನಡೀತಿದೆ ಅಯ್ಯಪ್ಪ ಸ್ವಾಮಿಯ ಒಂದು ಸಂಪ್ರದಾಯವನ್ನು ಕೆಡಿಸಬೇಕು, ಆ ದೇವಸ್ಥಾನದ ಘನತೆಯನ್ನು ಹಾಳು ಮಾಡಬೇಕಂತ ಏನೋ ಒಂದು ಕುತಂತ್ರ ನಡೀತಿದೆ, ಅದನ್ನು ರದ್ದುಗೊಳಿಸಬೇಕಾದ್ರೆ ಇವತ್ತು ದಿವಸ ಕೇಂದ್ರ ಸರ್ಕಾರ ಶುಕ್ರವಾಜ್ಞೆ ತಂದು ಸುಪ್ರೀಂ ಕೋರ್ಟ್ನ ತೀರ್ಮಾನವನ್ನು ಬದಿಗಿಟ್ಟು ಅಯ್ಯಪ್ಪ ಸ್ವಾಮಿ ಭಕ್ತರ ಒಂದು ನಂಬಿಕೆಯನ್ನು ದೇವಸ್ಥಾನ ಸಂಪ್ರದಾಯವನ್ನು ಉಳಿಸುವ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು. ಇಲ್ಲದೆ ಇದರ ಮುಂದಿನ ದಿನಗಳಲ್ಲಿ ತೇಲ್ಕೂರ್ ಪಾಟೀಲ್ ಪ್ರತಿಷ್ಠಾನ ಸೇಡಂ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಹಯೋಗದಲ್ಲಿ ಸೇಡಂ ಪಟ್ಟಣದ ಮಾತೃಛಾಯೆ ಕಾಲೇಜ್ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯಿತು. ಉದ್ಯೋಗ ಮೇಳದಲ್ಲಿ ಸಾವಿರಾರು ಯುವಕ ಯುವತಿಯರು ಭಾಗವಹಿಸಿ ಉದ್ಯೋಗ ಹೇಗೆ ಪಡೆಯಬೇಕು ಎನ್ನುವ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಂಡರು.
ಸ್ವತಂತ್ರ ರಾಷ್ಟ್ರವ ನವ ಭಾರತ ದೇಶವ ನವ ಭಾರತ ದೇಶವ ಜಗಕ್ಕೆ ಅನ್ನ ನೀಡಬಲ್ಲ ಸಾಮರ್ಥ್ಯ ನಮಗಿದೆ ಕರದೊಳೆಗೆ ಭಿಕ್ಷಾ ಪಾತ್ರೆ ಅನ್ನಪೂರ್ಣೆ ಇದರೆ ಗಂಗೆ ತುಂಬೆ ಹರಿವ ನೆಲದಿ ಬೇಕೆ ಹಂಗಿನ ಅರಮನೆ ಗಂಗೆ ತುಂಬೆ ಹರಿವ ನೆಲದಿ ಬೇಕೆ ಹಂಗಿನ ಅರಮನೆ ಬೆವರು ಸುರಿಸಿ ಸಾಧಿಸೋಣ ಪ್ರಗತಿ ಸ್ವಾವಲಂಬನೆ ತಟ್ಟ ಬನ್ನಿ ತರುಣರೇ ನವ ಭಾರತ ದೇಶವ ಸತ್ವ ಸ್ವಾಭಿಮಾನ ಭರಿತ ಶಕ್ತಿವಂತ ರಾಷ್ಟ್ರವ ಕುತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಪೂಜ್ಯ ಶ್ರೀ ಸದಾಶಿವ ಸ್ವಾಮೀಜಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಆದ್ರೆ ನಮ್ಮರು ನಮ್ಮ ಹತ್ರ ಇರುವುದೇನು ಸರ್ಟಿಫಿಕೇಟ್ಗಳು. ಸರ್ಟಿಫಿಕೇಟ್ಗಳು ಸರ್ಕಾರದ ಕಾನೂನಿಗೆ ಬೇಕು, ಆದ್ರೆ ದುಡಿಯುವುದಕ್ಕೆ ಮನಸ್ಸು ಬೇಕು, ಇಚ್ಛಾಶಕ್ತಿ ಬೇಕು. ನಾನು 8 ತಾಸು ದುಡ್ದೇ ದುಡಿತೀನಿ ಅನ್ನುವಂತ ಮನೋಭಾವ ಇತ್ತಂದ್ರೆ ಈ ದೇಶದೊಳಗೆ ಬಹಳ ಶ್ರೇಷ್ಠವಾದಂತ ವ್ಯಕ್ತಿಗಳಾಗಬಹುದು ಅನ್ನುವಂಥದ್ದನ್ನು ಹೇಳ್ತಾ, ಇವತ್ತು ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ 150 ಕಂಪನಿಗಳು ಬಂದಿವೆ. ಒಂದು ನೌಕರಿಗೆ ಇಬ್ಬರೇ ನೀವು ಕಾಂಪಿಟೇಟರ್, ಬಹಳ ಮಂದಿ ಇಲ್ಲ. ಹೊರಗಡೆ ಹೋದ್ರ 10 ಮಂದಿ 100 ಮಂದಿ 1000 ಮಂದಿ ಕಾಂಪಿಟೇಷನ್ ಮಾಡ್ತಾರ. 4000 ನೌಕರಿಗಳವ, 8000 ಮಂದಿ ಇದ್ರಿ. ಒಂದಿಷ್ಟು ಸಮಯವನ್ನ ತಾಳ್ಮೆಯಿಂದ ಅತ್ಯಂತ ಶಿಸ್ತುಬದ್ಧವಾಗಿ ನಗನಗತ ಹೋಗಿ ನಿಮ್ಮ ನೌಕರಿಯನ್ನ ನೀವು ಪಡ್ಕೊಳ್ರಿ. ಸಂಜೆ ಒಳಗಾಗಿ ಎಲ್ಲಾ ಮಾಹಿತಿ ಸಿಗುತ್ತೆ. ಮತ್ತದ್ರ ಜೊತೆಯಲ್ಲಿ ಯಾರನ್ನು ಹಾಗೆ ಬಿಟ್ಟು ಹೋಗೋದಿಲ್ಲ. ಅವ್ರು 8 ಆಗ್ಲಿ 9 ಆಗ್ಲಿ 10 ಗಂಟೆ ಆಗ್ಲಿ ಅದೆಲ್ಲವನ್ನು ಮುಗಿಸ್ಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಭರವಸೆಯನ್ನು ಕೊಟ್ಟಿದ್ದಾರೆ ಕಂಪನಿಯವರು. ಆ ದೃಷ್ಟಿಯಿಂದ ನನ್ನ ಆತ್ಮೀಯ ಎಲ್ಲಾ ಯುವ ಬಳಗಕ್ಕೆ ನಾನು ಮತ್ತೆ ಮತ್ತೆ ವಿನಂತಿಯನ್ನು ಮಾಡ್ತೇನೆ, ಒಂದ್ ಹೆಜ್ಜೆ ಸೇಡಂ ಬಿಟ್ಟು ಹೊರಗೆ ಇಡೋದಕ್ಕೆ, ಕಾಲನ್ನು ಹೊರಗೆ ಇಡೋದಕ್ಕೆ ತಯಾರಾಗ್ರಿ, ನಿಮ್ಗೆ ಅವ್ರು ನೌಕರಿ ಕೊಡ್ತಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಕ್ರಿಯಾಶೀಲವಾದ ಕೌಶಲ್ಯಗಳಾಗಿ ನನ್ನ ವಿದ್ಯಾರ್ಥಿಗಳಿಗಿಲ್ಲ, ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳು ಬಹಳ ಜಾಣರಿದ್ದಾರೆ. ಆದರೆ ಅವರು ಚೆನ್ನಾಗಿ ಮಾತನಾಡುವ ಹುದ್ದೆಯನ್ನು ಪಡೆಯುವಂತಹ ಸಾಮರ್ಥ್ಯವನ್ನು ಅವರು ಪ್ರಮುಖವಾಗಿ ಗಳಿಸ್ಕೊಂಡಿಲ್ಲ. ಅದಕ್ಕೆ ಬೇಕಾದ ತರಬೇತಿ ಬಹಳ ಮುಖ್ಯ ಅಂತ ನೀವು ಹೇಳಿದ್ದೀರಾ, ನನಗೂ ಗೊತ್ತಿದೆ. ಅವರಿಗೆ ಬೇಕಾದ ತರಬೇತಿಗಳು ಕೊಟ್ಟರೆ ಖಂಡಿತವಾಗ್ಲೂ ನನ್ನ ವಿದ್ಯಾರ್ಥಿಗಳು ಶ್ರೇಷ್ಠತೆಯನ್ನು ಸಾಧಿಸ್ತಾರೆ, ಉದ್ಯೋಗಗಳನ್ನು ಪಡಿತಾರೆ ಅಂತ ನನಗೆ ಗೊತ್ತಿದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಶ್ರಮವಹಿಸಿ. ನೀವು ಪಡೆದ ಪದವಿಯನ್ನ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಷ್ಟಪಟ್ಟು ಹಣ ಕೊಟ್ಟು ತಮ್ಮ ಕೂಲಿ ಹಾಲಿ ಮಾಡಿ ನಿಮ್ಮನ್ನ ಓದಿಸಿರ್ತಾರೆ. ನೀವು ಕೆಲಸದ ಒಳಗೆ ನಿರುದ್ಯೋಗಿಗಳಾಗಿ ಅಡ್ಡಾಡಿದ್ರೆ ಅವ್ರಿಗೆ ಬಹಳ ದುಃಖವಾಗ್ತದೆ. ಅದರಿಂದ ಪದವಿಯನ್ನ ಪಡೆಯೋದ್ರ ಜೊತೆಗೇನೆ ಉದ್ಯೋಗವನ್ನ ಪಡೆಯುವ ಕ್ರಿಯೆ ಕೂಡ ಅಧ್ಯಯನಗಳ ಭಾಗನೇ. ಅಧ್ಯಯನ ಮತ್ತು ನಂತರ ಅಧ್ಯಾಪನ, ನಂತರದಲ್ಲಿ ಬೇಕಾದ ಉದ್ಯೋಗ, ಇವು ನಿರಂತರವಾದ ಪ್ರಕ್ರಿಯೆಗಳು. ಇದನ್ನ ಮಾಡಬೇಕಾದ ಕೆಲಸವನ್ನ ಸನ್ಮಾನ್ಯ ಪಾಟೀಲ್ರು ನೀವು ಮಾಡಿದ್ದೀರಾ, ಬಹಳ ದೊಡ್ಡ. ನಾನಂತೂ ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಕೃತಜ್ಞತೆಯಿಂದ ನಿಮ್ಮ ಕಾರ್ಯವನ್ನ ಮೆಚ್ಚಿಕೊಳ್ತೇನೆ. ಯಾಕೆಂದ್ರೆ ನೀವು ಈ ಕೆಲಸ ಮಾಡೋದು ಸಾಮಾನ್ಯ ಅಲ್ಲ. ಬೇಕಾದಷ್ಟು ಸಮ್ಮೇಳನಗಳನ್ನ ಮಾಡಬಹುದಾದ್ರೆ ಬೃಹತ್ ಉದ್ಯೋಗ ಮೇಳವನ್ನು ನಾವು ಮಾಡ್ತಾ ಇದ್ದೀವಿ. 8000 ಜನ ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಅನ್ನು ಮಾಡಿದ್ದಾರೆ. 150 ಕಂಪನಿಯವರು ಇವತ್ತು ಅವರಿಗೆ ಸುಮಾರು 4000 ಜನರಿಗೆ ಉದ್ಯೋಗ ಕೊಡುವಂತ ಉದ್ಯೋಗ ಮೇಳ ಇದು. ಸಂಪೂರ್ಣ ಉಚಿತವಾಗಿ ಎಲ್ಲ ಸಂಘಗಳ ಸಹಕಾರದೊಂದಿಗೆ ಸೇಡಂನಲ್ಲಿ ಮಾಡ್ತಾ ಇದ್ದೀವಿ. ಇದರ ಯಶಸ್ಸಿಗೆ ಸಹಕರಿಸಿರುವಂತಹ ಎಲ್ಲ ಮಹನೀಯರಿಗೆ ಈ ಒಂದು ಇನ್ಕೇಬಲ್ ಮುಖಾಂತರ ನಾವು ಉದ್ಯೋಗ ಮೇಳಕ್ಕೆ ಬಂದ ಕಲಬುರಗಿಯಿಂದ ಉದ್ಯೋಗ ಮೇಳಕ್ಕೆ ಬಂದಿದ್ದೇವೆ. ಇಲ್ಲಿ ತುಂಬಾ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋ ಅವಕಾಶ ಸಿಗುತ್ತದೆ, ಹಾಗೂ ಇಂಥ ದೊಡ್ಡ ಅಪಾರ್ಚುನಿಟಿ ನಮ್ಗೆಲ್ಲೂ ಸಿಕ್ಕಿಲ್ಲ. ಇದು ಭಾಳ ಈವನ್ ನಮ್ಗೆ ಜಾಬ್ ಸಿಕ್ಕಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಅರ ಇಲ್ಲಿ ನಮಗೆ ಸಿಕ್ತು ಅಂತ ಹೇಳಿ ಆಶೆ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೇವೆ. ಸೊ ಹೋಪ್ ನೋಡ್ತೀವಿ ನೆಕ್ಸ್ಟ್ ಏನಾಗ್ತದೆ. ಅಲ್ಲೊತ್ತು ಉದ್ಯೋಗ ಮೇಳಕ್ಕೆ ನಾವು ತುಂಬಾ ಆಶೆ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾವುದೇ ರೀತಿಯಾದ ದುಡ್ಡು ಅದು ಏನು ತಗೊಂಡಿಲ್ಲ, ಉಚಿತವಾಗಿನೇ ನಡೆಸ್ತಾ ಇದ್ದಾರೆ. ನಾವು ತುಂಬಾನೇ ಆಶೆ ಇಟ್ಕೊಂಡು ಬಂದಿದ್ದೀವಿ, ನಮ್ಮ ಆಶೆ ನಿರಾಶೆ ಮಾಡಲ್ಲ.
ಎಲ್ಲ ಅಂತಿಲ್ಲ ಭಾಷಣ ಮಾಡ್ತಿದ್ದಾರೆ ಇಲ್ಲಿ ಹೆಲ್ಪ್ಸ್ ಎಲ್ಲ ಮಾಡ್ತಿದ್ದಾರೆ ನೀರು ಜೆರಾಕ್ಸ್ ಎಲ್ಲ ಏನಂತಾರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ದಾರೆ ತುಂಬ ಒಳ್ಳೆ ಅಪಾರ್ಚುನಿಟಿ ಎಲ್ಲರೂ ಇದನ್ನು ತುಂಬ ಪಡ್ಕೊತಿದ್ದಾರೆ ಅದರ ಉಪಯೋಗನ ನೋಡೋಣ ಏನಾಗುತ್ತೆ ಅಂತ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯ ಅವರು 5 ಜನ ಅಂಗವಿಕಲರಿಗೆ ಕಾರ್ಯಕ್ರಮದಲ್ಲಿಯೇ ಉದ್ಯೋಗ ನೀಡಿ ಸಹಕರಿಸಿದ್ದರು ಸಮ್ಮೇಳನಕ್ಕೆ ಹಾಜರಾಗಿದ್ದೇವೆ ನಮಗೆ ಈ ಒಂದು ಶೆಡಂ ತಾಲೂಕಿನ ಒಂದು ದೊಡ್ಡ ಒಂದು ಬೃಹತ್ ಮೇಳದಲ್ಲಿ ಪಾಲ್ಗೊಂಡು ಹ್ಯಾಂಡಿಕ್ಯಾಪ್ ಸಲುವಾಗಿ ಈ ಒಂದು ವಿಶೇಷ ಒಂದು ವರ್ಗವನ್ನು ಮಾಡಿದ್ದಾರೆ ನಮ್ಮನ್ನು ಕಂಪ್ನಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ನಾವು ಕೊಟ್ಟಿರುವಂಥ ಕಂಪ್ನಿ ಪ್ಲೇಸ್ ಅಂದರೆ ಗುಲ್ಬರ್ಗ ಮತ್ತು ರಾಯಚೂರು ಕೊಟ್ಟಂಥದ್ದು ಇದು ನಾವು ಉದ್ಯೋಗ ಸಮ್ಮೇಳನದಲ್ಲಿ ರಾಯಚೂರು ಕೃಷಿ ವಿದ್ಯಾಲಯದಲ್ಲಿ ನಾವು ಅಲ್ಲಿ ಕೂಡ ಹೋಗಿದ್ವಿ ಆದರೆ ಇಂಥ ಒಂದು ಅದ್ಭುತ ಸೇಡಂದಲ್ಲಿ ಇಂಥ ಒಂದು ಅದ್ಭುತ ಬೃಹತ್ ಸಮ್ಮೇಳನವನ್ನು ಎಲ್ಲಿ ನೋಡಿಲ್ಲ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು ರಾಜಕುಮಾರ್ ಪಾಟೀಲ್ ಅವರು ಶಾಸಕರಿಗೆ ಒಂದು ದೊಡ್ಡ ಒಂದು ಥ್ಯಾಂಕ್ಸ್ ಅಂತ ಹೇಳ್ಕೊಂತೀವಿ ಈ ಕಾರ್ಯಕ್ರಮದಲ್ಲಿ ಸೇಡಂ ಶಿವಶಂಕರೇಶ್ವರ ಮಠದ ಸ್ವಾಮೀಜಿ ಪೂಜ್ಯ ಶ್ರೀ ಶಿವಶಂಕರ ಶಿವಾಚಾರ್ಯರು ಹಾಗೂ ಹಾಲಪ್ಪಯ್ಯ ವಿರಕ್ತ ಮಠದ ಪೂಜ್ಯ ಪಂಚಾಕ್ಷರಿ ಸ್ವಾಮೀಜಿಗಳು ಮತ್ತು ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸ್ವಾಮಿನಾಥನ್ ವರದಿ ಅನ್ವಯ ಬೆಂಬಲ ಬೆಲೆ ಖಾತರಿ ಕಾನೂನು ಹಾಗೂ ಎಲ್ಲಾ ರೈತರು ಮತ್ತು ಕೃಷಿ ಕೂಲಿಕಾರರಿಗೆ ಬ್ಯಾಂಕ್ ಸಾಲ ಮನ್ನಾ ಮಾಡಿ ಖಾತರಿಗೊಳಿಸುವ ಋಣಮುಕ್ತ ಕಾಯ್ದೆ ಜಾರಿಗೆ ಲೋಕಸಭೆಯ ವಿಶೇಷ ಅಧಿವೇಶನ ಕರೆಯುವಂತೆ ಆಗ್ರಹಿಸಿ ಕಲಬುರಗಿಯ ದಾಳ್ಬೀಲ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ವಿಭಾಗ ಮಟ್ಟದ ರೈತ ಹಾಗೂ ಕೃಷಿ ಕಾರ್ಮಿಕ ಸಮಾವೇಶ ನಡೆಯಿತು ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ ರೈತ ಸಂಘರ್ಷ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕರಾದ ಜೆಸಿ ಬೈರೆಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅಂತ ಪರಿಸ್ಥಿತಿ ಇವತ್ತು ಕಳೆದ 25-26 ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಅತ್ಯಂತ ಮಾನವೀಯವಾದಂತಹ ಈ ರೈತರ ಆತ್ಮಹತ್ಯೆಗಳನ್ನ ತಡಿಬೇಕು ಅಂತಾದರೆ ಗ್ರಾಮೀಣ ಪ್ರದೇಶವನ್ನು ಉಳಿಸಬೇಕು ಕೃಷಿ ಕ್ಷೇತ್ರವನ್ನು ಉಳಿಸಬೇಕು ಕೃಷಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ರೈತರು ಮತ್ತು ಕೃಷಿ ಕೂಲಿಕಾರರನ್ನು ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತಾದರೆ ಇವತ್ತು ಈ ಕೃಷಿ ಬಿಕ್ಕಟ್ಟನ್ನು ಪರಿಹಾರ ಮಾಡೋದ್ರ ಬಗ್ಗೆ ಗಂಭೀರವಾದಂಥ ಚರ್ಚೆ ಪಾರ್ಲಿಮೆಂಟಲ್ಲಿ ಇವತ್ತು ನಡೀಬೇಕಾಗಿದೆ ಬಹುಶಃ ಬಂಧುಗಳೇ ನಿಮ್ಮೆಲ್ಲರಿಗೂ ಗೊತ್ತಿದೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಯಾವ ರೈತರ ಆತ್ಮಹತ್ಯೆಗಳನ್ನು ತಡಿತೇವೆ ಅಂತೇಳಿ ದೊಡ್ಡ ರೀತಿಯ ಭಾಷಣಗಳನ್ನು ಮಾಡಿ ಅಧಿಕಾರಕ್ಕೆ ಬಂದರು ಆ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೈತರ ಆತ್ಮಹತ್ಯೆಗಳು ಮತ್ತಷ್ಟು ಜಾಸ್ತಿ ಆಗಿದೆ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂತ ಕೃಷಿ ಬಿಕ್ಕಟ್ಟು ಮತ್ತಷ್ಟು ತೀವ್ರಗೊಂಡಿರುವುದನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಐಎಡಬ್ಲ್ಯೂನ ರಾಜ್ಯ ಉಪಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ ವಹಿಸಿಕೊಂಡಿದ್ದರು ಎಕೆಎಸ್ ಭೀಮಶೆಟ್ಟಿ ರಾಜ್ಯ ಉಪಾಧ್ಯಕ್ಷರಾದ ಮೌಲಾ ಮುಲ್ಲಾ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಮಾರುತಿ ಮಾರ್ಪಡೆ ಭೀಮಶಂಕರ್ ಮಾಡಿಯಾಳ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈಗ ಪುಟ್ಟದೊಂದು ವಿರಾಮ ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ ಡಿಸಿಸಿ ಬ್ಯಾಂಕ್ನ ಸಾಲ ಮನ್ನಾ ಹಣ ಎಲ್ಲಾ ರೈತರಿಗೂ ಸಿಗುತ್ತೆ ಯಾರು ಆತಂಕ ಪಡಬೇಕಾಗಿಲ್ಲ ಕೇದಾರ್ಲಿಂಗ ಹಿರಮಠ್ ಸ್ಪಷ್ಟನೆ
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004508 ಆರ್ 9009981. ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಡಿಸಿಸಿ ಬ್ಯಾಂಕ್ನ ಸಾಲ ಮನ್ನಾ ಹಣ ಎಲ್ಲ ರೈತರಿಗೂ ಸಿಗುತ್ತದೆ, ಯಾರು ಆತಂಕ ಪಡಬೇಡಿ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಜಿಲ್ಲಾ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೇದಾರ್ಲಿಂಗಯ್ಯ ಹಿರೇಮಠ್ ತಿಳಿಸಿದರು. ಸಿದ್ದರಾಮಯ್ಯ ಅವರು ಸಾಲ ಮನ್ನಾ ಲಾಭ ಸುಮಾರು 317 ಕೋಟಿ ರೂಪಾಯಿ ಕಲಬುರಗಿ ಜಿಲ್ಲೆಗೆ ಸಾಲ ಮನ್ನಾ ಆಗಿದೆ. ಸುಮಾರು 125,000 ರೈತರು ಈ ಸಾಲ ಮನ್ನಾದ ಪ್ರಯೋಜನ ಪಡೆದಿದ್ದಾರೆ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಡಿಸಿಸಿ ಬ್ಯಾಂಕಿಗೆ ಸರ್ಕಾರದಿಂದ 100 ಕೋಟಿ ಹಣ ಬರಬೇಕಿದೆ. ಪ್ರಭಾವಿ ರೈತರು ಪಡೆದ ಸಾಲದಲ್ಲಿ 120 ಕೋಟಿ ಬಾಕಿ ಬರಬೇಕಿದೆ. ಆದ ಕಾರಣ ಸಾಲ ಮನ್ನಾ ಹಣ ನೀಡುವಲ್ಲಿ ವಿಳಂಬವಾಗುತ್ತಿದೆ. ಅದರಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ನಿಯೋಗದಲ್ಲಿ ಮುಖ್ಯಮಂತ್ರಿ ಹಾಗೂ ಸಹಕಾರ ಸಚಿವರು ಸೇರಿದಂತೆ ಅನೇಕ ಪ್ರಮುಖರನ್ನು ಭೇಟಿ ಮಾಡಿ ಹಣ ಬಿಡುಗಡೆ ಮಾಡುವಂತೆ ಮನವಿ ಮಾಡುವುದಾಗಿ ಅವರು ತಿಳಿಸಿದರು. ಇನ್ನೂ ಸುಮಾರು ರೈತರಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ
ಸಾಲ ಮನ್ನಾ ಹಣ ಇನ್ನೂ ದೊರಕಿಲ್ಲ. ಅದರಿಂದ ಅನೇಕ ತಾಲೂಕಿನಲ್ಲಿ ರೈತರು ದಿನನಿತ್ಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರು ಪ್ರತಿಭಟನೆ ಮಾಡೋದರಲ್ಲಿ ಯಾವುದು ತಪ್ಪಿಲ್ಲ. ನಮಗೆ ಸಾಲ ಮನ್ನಾ ಆಗಿದೆ, ನಮಗೆ ಹಣ ಕೊಡಿ ಅಂತ ತಿಳ್ಕೊಂಡು ಕೇಳುವಂಥದ್ದು ಸ್ವಾಭಾವಿಕವಾದದ್ದು. ಆದರೆ ಒಂದು ನಿಮಿಷ ಬರ್ಕೊಂಡು ಆದರೆ ಸರ್ಕಾರದಿಂದ ಸಾಲ ಮನ್ನಾ ಹಣದಲ್ಲಿ ಇನ್ನೂ ಸುಮಾರು 50 ಕೋಟಿ ರೂಪಾಯಿ ಹಣ ಬರಬೇಕಾಗಿದೆ. ಅದರ ಜೊತೆಗೆ ನಮ್ಮ ಸರ್ಕಾರದಿಂದ ಬಡ್ಡಿ ವಿನಾಯಿತಿ ಕೂಡ ಇನ್ನೂ ಒಂದು 50 ಕೋಟಿ ರೂಪಾಯಿ, ಒಟ್ಟು ಈ ರೀತಿ ಸರ್ಕಾರದಿಂದ ಒಂದು 100 ಕೋಟಿ ರೂಪಾಯಿ ಹಣ ಬರಬೇಕಾಗಿದೆ. ಆ 100 ಕೋಟಿ ರೂಪಾಯಿ ಹಣ ಇನ್ನೂ ಬರದೇ ಇರೋದರಿಂದ ಇವತ್ತು ಬ್ಯಾಂಕಿನ ವತಿಯಿಂದ ರೈತರಿಗೆ ಸಾಲ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಇವತ್ತು ಬ್ಯಾಂಕಿನ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಕೂಡಿಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಹಕಾರ ಸಚಿವರಿಗೆ, ನಮ್ಮ ಕಲಬುರಗಿ ಜಿಲ್ಲೆಯ ಪ್ರಿಯಾಂಕ್ ಮಾನ್ಯ ಶ್ರೀ ಪ್ರಿಯಾಂಕ್ ಅವರಿಗೆ ಭೇಟಿಯಾಗಿ ತಕ್ಷಣ ಹಣ ಬಿಡುಗಡೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೋತೀವಿ. ಆ ಹಣ ಬಿಡುಗಡೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀವಿ. ನವಂಬರ್ ತಿಂಗಳಲ್ಲಿ ಆಗ್ಬೋದು. ಆ ನವಂಬರ್ ತಿಂಗಳಲ್ಲಿ ಹಣ ಬಿಡುಗಡೆ ಆದರೆ ಇವತ್ತೇನು ಸಾಲ ಮನ್ನಾದ ದೊರಕದೇ ಇರುವಂಥ ರೈತರು ಏನಿದ್ದಾರೆ ಅವರೆಲ್ಲರಿಗೂ ತಕ್ಷಣವೇ ಹಣ ಪಾವತಿ ಮಾಡ್ತೇವೆ. ಆದ್ದರಿಂದ ದಯಮಾಡಿ ಕಲಬುರಗಿ ಜಿಲ್ಲೆಯ ರೈತರು ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೋತೀನಿ. ಆ ಹಣ ಎಲ್ಲಿಗೆ ಹೋಗೋದಿಲ್ಲ, ನಿಶ್ಚಿತವಾಗಿ ರೈತರಿಗೆ ಮೂಡುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಕಲಬುರಗಿ ರಂಗಾಯಣ ನಿರ್ದೇಶಕರನ್ನ ಬದಲಾಯಿಸುವಂತೆ ರಂಗಕರ್ಮಿಗಳ ಒಕ್ಕೂಟ ಒತ್ತಾಯಿಸಿದೆ. ಸರ್ಕಾರದಿಂದ 12 ಜನ ಕಲಾವಿದರು 12,000, 144,000 ರೂಪಾಯಿ ಕಾರ್ಯಕ್ರಮ ಇಲ್ಲದೇ ದುರುಪಯೋಗ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪತ್ರಕರ್ತ ಪಿಎಂ ಮಣ್ಣೂರ್ ಅವರು, ಕಲಬುರಗಿ ರಂಗಾಯಣ ನಿರ್ದೇಶಕರಾದ ಮಹೇಶ್ ಪಾಟೀಲ್ ಅವರು ನಿರ್ದೇಶಕರಾಗಿ 1.5 ವರ್ಷ ಕಳೆದರೂ ಯಾವುದೇ ರಂಗ ಚಟುವಟಿಕೆ ನಡೆದಿಲ್ಲ. ಅವರ ಕಲಾವಿದರ ನಡುವೆಯೇ ವಿವಾದ ಸೃಷ್ಟಿಸಿ ನಿರ್ದೇಶಕರ ಸ್ಥಾನಕ್ಕೆ ಅವಮಾನ ಮಾಡುತ್ತಿದ್ದಾರೆ. ಈ ಕುರಿತು ರಂಗ ಸಮಾಜದ ಅಧ್ಯಕ್ಷ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವೆ ಜಯಮಾಲಾ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ಈ ಕುರಿತು ತನಿಖೆ ಕೂಡ ನಡೆದಿದೆ. ತನಿಖೆ ಮುಗಿದು 3.5 ತಿಂಗಳಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಿರಿಯ ರಂಗಕರ್ಮಿಗಳಾದ ಶಂಕರಯ್ಯ ಗಂಟಿ ಮಾತನಾಡಿ, ನವೆಂಬರ್ 20ರ ಒಳಗೆ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವೆ ಜಯಮಾಲಾ ಅವರ ಮನೆ ಮುಂದೆ ಧರಣಿ ನಡೆಸುವುದಾಗಿ ತಿಳಿಸಿದರು. ಆ ಪ್ರತ್ಯೇಕ ಹೋರಾಟ ಕೂಡ ಈ ನಮಗೆ ಸಮಂಜಸ ಅನಿಸ್ಲಾಗುತ್ತಿದೆ. ಯಾಕಂದರೆ ಈ ರೀತಿ ಸಾಮಾನ್ಯವಾದಂಥ ಅವ್ರ ಕೈಲಿರುವಂಥ ಒಂದು ವ್ಯವಸ್ಥೆಯನ್ನು, ಅವ್ರ ಕೈಲಿರುವಂಥ ಒಂದು ಅಧಿಕಾರವನ್ನು ಚಲಾಯಿಸಿ ಈ ಭಾಗಕ್ಕೆ ನ್ಯಾಯ ಕೊಡಿಸುವಂಥ ಕೊಡಿಸಲಿಕ್ಕೆ ಅವ್ರಿಗೆ ಆಗಲಿಲ್ಲ ಅಂದ್ರೆ ಅವರ ಸಚಿವೆಯಾಗಿ ಯಾಕಿರಬೇಕು ಅನ್ನುವಂಥ ಭಾವನೆ ನಮಗೆ ಬರ್ತದೆ. ಈ ಒಂದು ಕಾರಣದಿಂದ ನಮ್ಮ ಇಲ್ಲಿ ಗುಲ್ಬರ್ಗ ಒಂದು ರಂಗಾಯಣ ಒಂದು ನಯಾಪಸೆ ಕೆಲಸ ಮಾಡ್ತಾ ಇಲ್ಲ. ಇವು ಕಳೆದ ಒಂದು ವರ್ಷದಿಂದ ಮತ್ತು ಈ 4-5 ತಿಂಗಳಿಂದ 1 ರೂಪಾಯಿ ಕೆಲಸ ಮಾಡ್ತಾ ಇಲ್ಲ. ತಿಂಗಳಿಗೆ ಕನಿಷ್ಠ 4 ಲಕ್ಷ ರೂಪಾಯಿ ಹಾಳು ಮಾಡ್ತಾರೆ ಅವರು ಸಂಬಳ, ಆಮೇಲೆ ನಿರ್ದೇಶಕರ ಕಾರು, ನಿರ್ದೇಶಕರ ಬಟ್ಟೆ, ನಿರ್ದೇಶಕರ ಪೆಟ್ರೋಲು, ಇವೆಲ್ಲ ಏನೂ ಒಂದು ನ್ಯಾಯಬೇಸ ಕೆಲಸ ಇಲ್ಲದೆ ನಾಟಕೋತ್ಸವದ ಬಗ್ಗೆ ವಿಚಾರ ಇಲ್ಲದೆ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡಿ ಬಹುಶಃ ಈ ಸರ್ಕಾರ ಈ ನಮ್ಮ ಸಾರ್ವಜನಿಕ ರೊಕ್ಕವನ್ನು ದುಂದು ವೆಚ್ಚ ಮಾಡಿ ಸಾರ್ವಜನಿಕ ದುರುಪಯೋಗ ಮಾಡಿಕೊಳ್ಳುವಂಥ ವ್ಯವಸ್ಥೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಯಾವುದೇ ಪ್ರಜುಡಿಮೆ ನಮಗಿಲ್ಲ. ಅಲ್ಲಿ ನಾವು ಯಾರೂ ಅದಕ್ಕೆ ಸಂಗಾಯಣಕ್ಕೆ ಆಗಬೇಕು ಮಾಡಬೇಕು ಅನ್ನೋ ವಿಚಾರ ನಮ್ಮ ಹತ್ರ ಯಾರೂ ಇಲ್ಲ. ಆದರೆ ಸಾಂಸ್ಕೃತಿಕ ಲೋಕದ ಅನ್ಯಾಯವಾಗಿದೆಯಲ್ಲ, ಅನ್ಯಾಯಕ್ಕೆ ಪ್ರತಿಭಟಿಸುವಂತಹ ಒಂದು ವ್ಯವಸ್ಥೆ ಮಾತ್ರ ನಮ್ಮಲ್ಲಿದೆ. ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇರುವ 4 ರಂಗಾಯಣದಲ್ಲಿ 3 ರಂಗಾಯಣಗಳು ಅತ್ಯಂತ ಸುಮ್ಮನೆ ವೇಸ್ಟ್ ಆಗ್ಲಾಕತ್ತು. ಒಂದು ನಾಟಕ ಇಲ್ಲ, ಆಮೇಲೆ ರಿಹರ್ಸಲ್ ಇಲ್ಲ, ಕಲಾವಿದರಿಗೆ ಯಾವ ರೀತಿಯ ಸವಲತ್ತುಗಳಿಲ್ಲ, ಏನಿಲ್ಲದೆ ಮಾಡುವಂಥ ಒಂದು ಇದು ಅದ. ಅದಕ್ಕೆ ಸಂಪೂರ್ಣವಾಗಿ ನಾವು ಏನಪ್ಪ ಅಂದ್ರೆ ಈ 30ನೇ ತಾರೀಕೊಳಗಾಗಿ ಅವರನ್ನು ಬದಲಾವಣೆ ಮಾಡದೇ ಇದ್ರೆ ನಾವು ಮುಂದೆ ಹೋರಾಟಕ್ಕೆ ಇಳಿಬೇಕಂತ ಇಲ್ಲಿಯ ಸ್ಥಳೀಯ ಇನ್ಚಾರ್ಜ್ ಮಿನಿಸ್ಟರ್ ಮನೆ ಮುಂದೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರ ಮನೆ ಮುಂದೆ ಹೋಗಿ ನಾವು ಹೋರಾಟ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಮತ್ತು ವಿನಂತಿ ಮಾಡ್ಕೊಳ್ಳೋದು ಏನಂದರೆ ತಕ್ಷಣವೇ ಅವರನ್ನು ಬದಲಾವಣೆ ಮಾಡಿ ಇಲ್ಲಿ ಒಳ್ಳೆಯ ನಿರ್ದೇಶಕರನ್ನು ನೇಮಕ ಮಾಡಿ ಈ ಭಾಗದ ಸಾಂಸ್ಕೃತಿಕ ಲೋಕಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತಕೊಂಡು ನಮಗೆ ಪ್ರಭಾಕರ್ ಸಾತ್ಕೇಡ್, ವಿಜಯ್ ಹಾಗೂರ್ಗುಂಗಿ ಸೇರಿದಂತೆ ಅನೇಕ ರಂಗಕರ್ಮಿ ಕಲಾವಿದರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.
ವಿಜಯ ಕರ್ನಾಟಕ ದಿನಪತ್ರಿಕೆ ಹಾಗೂ ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡ್ಸ್ ಅಂಡ್ ಲೈಫ್ ಸಹಯೋಗದಲ್ಲಿ ನಗರದ ಗೋಲ್ಡ್ ಹಬ್ನಲ್ಲಿರುವ ಸ್ಟ್ರೀಟ್ರಸ್ ಹೋಟೆಲ್ ಸಭಾಂಗಣದಲ್ಲಿ ಆರ್ಥಿಕ ಸಂವಾದ ಕಾರ್ಯಕ್ರಮ ನಡೆಯಿತು. ದೊಡ್ಡ ಮರ ಆದ್ರೆ ಗಚ್ಚು ಮಟ್ಟ ನೀವು ಹ್ಯಾಂಗ್ ಬಿಡುತ್ತೆ, ಬಟ್ ನಿಮಗೆ ಪೇಷನ್ಸ್ ಡಿಸಿಪ್ಲಿನ್ ಇರ್ಬೇಕು ಅಷ್ಟು ಕಷ್ಟಪಟ್ಟು ನಾಯಕ ಅದು ಮಾಡಬೇಕು. ಉದಾಹರಣೆಗೆ ನಿಜವಾಗಿಯೂ ಒಬ್ರು ಕೆಲಸ ಜಾಯಿನ್ ಆಗಿದ್ದಾರೆ, ಟೈಮ್ ಲಿಮಿಟ್ ಏನು ಇಲ್ಲ, ಇನ್ನೊಬ್ಬರು ಏನ್ ಮಾಡ್ಬೇಕಂದ್ರೆ ಎಲ್ಲರೂ ಸ್ಟೆಪ್ ಅಪ್ ಎಸ್ಐಪಿ ಮಾಡಿ. ಸ್ಟೆಪ್ ಅಪ್ ಎಸ್ಐಪಿ ಅಂದ್ರೆ ಒಂದು ವರ್ಷಕ್ಕೆ 10% ಇನ್ಕ್ರೀಸ್ ಮಾಡಿ. ಈ ತರ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಎಸ್ಐಪಿ ಎಷ್ಟು ಟೈಮ್ ಇಲ್ಲ, ಯಾವ ಟೈಮ್ ನೀವು ಮಾಡ್ಬೋದು. ಬಟ್ ಮೋರ್ ಇಂಪಾರ್ಟೆಂಟ್ ಏನಂದ್ರೆ ಸ್ಟೆಪ್ ಅಪ್ ಎಸ್ಐಪಿ ಕೊಡ್ಬೇಕು 10%. ಯಾಕಂದ್ರೆ ನಿಮ್ಗೆ ಆರ್ಥಿಕ ಸಂವಾದ ಕುರಿತು ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡ್ಸ್ ಅಂಡ್ ಲೈಫ್ನ ಉಪಾಧ್ಯಕ್ಷರಾದ ಗುರುರಾಜ್ ಹಾಗೂ ಆನಂದ್ ಆತ್ವಾರ್ ಅವರು ಆರ್ಥಿಕ ಸಂವಾದ ಕುರಿತು ಉಪನ್ಯಾಸ ನೀಡಿದರು. ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ಓಕೆ, ಸೇವಿಂಗ್ಸ್ ಅಲ್ಲಿ ಇಟ್ಟರೆ 4% ಸಿಗ್ತದೆ, ಇಲ್ಲಿ ಇಟ್ಟರೆ ಒಂದು 1.5% ಜಾಸ್ತಿ ಸಿಗ್ತದೆ. ಅಷ್ಟೇ ಡಿಫ್ರೆನ್ಸ್. ಆ ತರ ನೀವು ರಿಟರ್ನ್ ಕ್ಲಾರಿಟಿ ಇರಬೇಕು. ಈ ವೇಳೆ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಇದ್ದರು. ನಾವೆಲ್ಲ ಗಂಡಸರುಗಳು ಎಸ್ಪೆಷಲಿ ಗಂಡಸರು ಮಾಡೋದು, ಎಲ್ಲ ಗಂಡಸರುಗಳು ನಾವೇನ್ ಮಾಡ್ತೀವಿ ಅದನ್ನ ಹೆಂಡತಿ ಕೇಳ್ಬಾರ್ದು ಅಂತ ಇದು ಮಾಡ್ತೀವಿ. ತಲೆ ತಲೆಟೆ ಅದು ದಯವಿಟ್ಟು ಮಾಡ್ಬಿಡಿ. ನಿಮ್ಗೆ ಹೇಳ್ತಿದ್ದೀನಿ ಎಲ್ಲರಿಗೂ, ನೀವ್ ಏನ್ ಇನ್ವೆಸ್ಟ್ ಮಾಡ್ತೀರಾ ಅದು ನಮ್ಮ ಮತ್ತೆ ನೀವು ಎಷ್ಟು ಅನ್ನಿಗಿದೆ ಅಷ್ಟು ಸ್ಯಾಲ್ರಿ ಆಗ್ಬಿಡಿ ಹೆಂಡತಿಗೆ. ಸ್ವಲ್ಪ ಮುಚ್ಚಿಡ್ಬೇಕು. ಬಟ್ ನಿಮ್ ಇನ್ವೆಸ್ಟ್ಮೆಂಟ್ ಏನೇನ್ ಮಾಡ್ತೀರಾ ಅದಷ್ಟು ಕೂಡ ನಾವು ಆನ್ಸರ್ ಮಾಡ್ಬೋದು. ಆದಿತ್ಯ ಬಿರ್ಲಾ ಇನಿಷಿಯೇಟಿವ್ ವಿಜಯ ಕರ್ನಾಟಕ ಜೊತೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಥರ ಇನ್ವೆಸ್ಟರ್ ಎಜುಕೇಷನ್ ಇನಿಷಿಯೇಟಿವ್ ನಾವು ಬೀಟನ್ ಸಿಟೀಸಲ್ಲೇ ತೊಗೊಂಡು ಹೋಗ್ತಾ ಇದ್ದೀವಿ.
ಯಾಕಂದರೆ ಅಲ್ಲಿ ಮ್ಯೂಚುವಲ್ ಫಂಡ್ ಪೆನಿಟ್ರೇಷನ್ ಇನ್ನೂ ಜಾಸ್ತಿ ಮಾಡೋಕ್ಕೆ ಆಪರ್ಚುನಿಟೀಸ್ ಇದೆ. ಅದಕ್ಕೆ ವಿಜಯ ಕರ್ನಾಟಕ ಜೊತೆ ನಾವು ಮಾಡ್ತಾ ಇದ್ದೀವಿ ಈ ಥರ ಪ್ರೋಗ್ರಾಮ್ಸ್. ಇನ್ವೆಸ್ಟರ್ಸ್ ಎಲ್ಲ ಬಂದು ಅವರು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನಾಲೆಜ್ ತಗೊಂಡು ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಸೇವಿಂಗ್ಸ್ ಮಾಡ್ತಾರೆ, ಬಟ್ ಆ ಮಾಡಿರ್ತಕ್ಕಂಥ ಸೇವಿಂಗ್ಸನ್ನು ಸಮರ್ಪಕವಾಗಿ ಇಂಟೆಲಿಜೆಂಟಾಗಿ ಇನ್ವೆಸ್ಟ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕಳೆದ 20-30-40 ವರ್ಷದಿಂದ ಬರೇ FD RD ರಿಯಲ್ ಎಸ್ಟೇಟ್ ಅಂತ ಈ ಮೂರರಲ್ಲೇ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಅಫ್ಕೋರ್ಸ್ ಅವೆಲ್ಲ ಬೇಕು, ಒಳ್ಳೆಯದು, ಬಟ್ ಅದಲ್ಲದೇ ನಾವು ಹೇಗೆ ನಮ್ಮ ಕಾಲಘಟ್ಟ ಚೇಂಜ್ ಆಗಿದೆ, ನಮ್ಮ ಲಿವಿಂಗ್ ಹ್ಯಾಬಿಟ್ಸ್ಗಳು ಚೇಂಜ್ ಆಗಿದೆ, ನಮ್ಮ ಜೀವನ ಚೇಂಜ್ ಆಗಿದೆಯೋ ಅದೇ ರೀತಿ ನಾವೆಲ್ಲದರಲ್ಲೂ ಚೇಂಜ್ ಮಾಡ್ಕೊಂಡಂಗೆ ನಮ್ಮ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು, ನಿಮ್ಮ ಇನ್ವೆಸ್ಟ್ಮೆಂಟನ್ನು ಡೈವರ್ಸಿಫೈ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ಗಿಂತ ಹಣದುಬ್ಬರಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಡ್ತಕ್ಕಂಥ ಒನ್ ಆಫ್ ದ ಪ್ರಾಡಕ್ಟ್ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಹಾಕೋಕ್ಕೆ ಆಗುವಂಥ ಶಕ್ತಿ ಆಗುವಂಥ ಪ್ರಾಡಕ್ಟ್ ಅಂದರೆ ಸೂಟಬಲ್ ಪ್ರಾಡಕ್ಟ್ ಅಂದರೆ ಮ್ಯೂಚುವಲ್ ಫಂಡ್. ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಇವತ್ತಿನ ದಿವಸ ಸಾಕಷ್ಟು ಜನಗಳು ಕೂಡ ಪ್ರಶ್ನೆ ಉತ್ತರಗಳನ್ನು ಕೇಳಿದರು. ಅದಕ್ಕೆ ನಮ್ಮಲ್ಲಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ನಾವು ಅವರಿಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಿ. ನಮ್ಮ ಆಶೆ ಇಷ್ಟೇ, ನಮ್ಮ ಅವ್ರ ರಿಕ್ವೆಸ್ಟ್ ಇಷ್ಟೇ ಜನಗಳಿಗೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಂಡು ಅವರಿಗೆ ಯಾವುದು ಸೂಟಬಲ್ ಇದೆಯೋ ಅಂಥ ಪ್ರಾಡಕ್ಟಲ್ಲಿ ಅವರು ಇನ್ವೆಸ್ಟ್ ಮಾಡಲಿ ಅಂತ ಹೇಳಿ. ಕಲಬುರಗಿ ನಗರದ ಘಾಟಿಗೆ ಲೇಔಟ್ನಲ್ಲಿರುವ ಕ್ಯಾಂಬೆಲ್ ಶಾಲೆಯಲ್ಲಿ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹಲೋ ನೋಡಿ, ಟೈಗರ್ ಆಫ್ ಮೈಸೂರ್, ದೇರ್ ಇಸ್ ಎ ಟೈಗರ್ ಇನ್ ದ ಝೂ, ದೇರ್ ಇಸ್ ವಿಂಗ್ ಇನ್ ದ ಪಾರ್ಕ್, ದೇರ್ ಇಸ್ ಕಾರ್ ಇಸ್ ವಿಂಗ್ ಇನ್ ದ ರೂಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. Roshni, this is the model of India Gate. India Gate is located in the center of the national capital, New Delhi, in India. It is located in Delhi and the construction was started by Qutubuddin Aibak and completed by Iltutmish. And there are 5 floors in the building with steps leading to them. In height it is 200 meters. And in height with delicate these all are carvings. ಶಾಲೆಯ ನಿರ್ದೇಶಕರಾದ ಇನ್ನಾವುಲ್ ಹಾಗೂ ಪ್ರಾಂಶುಪಾಲರಾದ ಸೂರ್ಯಕಾಂತ್ ಪವರ್, ಶಿಕ್ಷಕಿ ಮಂಜುಳಾ ಅವರು ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನ ಕೊಂಡಾಡಿದರು. ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿ ಉತ್ಸುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಿ ಶ್ರಮಿಸಿದ್ದಾರೆ. ಜೊತೆಗೆ ಪಾಲಕರು ಬಂದು ತುಂಬ ಹೊಗಳಿದ್ದಾರೆ, ತುಂಬ ಚೆನ್ನಾಗಾಗಿದೆ ಅಂತ. ಹಾಗಾಗಿ ನಮಗೆ ತುಂಬ ಈ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದಿಂದ ತುಂಬ ಖುಷಿಯಾಗುತ್ತೆ ಇಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ. ಮತ್ತು ನಮಗೆ ಒಂದು ಸ್ಪಿರಿಟ್ ಆಗುತ್ತೆ ಇಂಥ ಕಡೆ ಮತ್ತೆ ಮಾಡಬೇಕಂತ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೆಪ್ಸ್ ಹ್ಯಾವ್ ಬಿನ್ ಮೇಡ್ ಸೈನ್ಸ್, ಸೋಷಲ್, ಮ್ಯಾಥ್ಸ್, Hindi, Kannada, as well as the fun fair. Most of the students have engaged in the different product. Even I can say that many of the children independently, voluntarily, they have participated in the fun fair. You can see that they voluntarily selling the food things, especially for the sake of their parents. Here the parents are very happy. And one of the most exciting thing of this exhibition, I would like to say that is the entrance. People have to enter the school, and it is the great effort of our PT sir as well as the drawing sir, I would like to say that. And it is one of the wonder, all the parents are mentioning that entering through the gates in a dark, as well as you can see there is a fountain made by the children over here, and all the children are more enthusiastically explaining about the maths as well as the science. And it is a great opportunity to all the students to exhibit their talent through the different kind of a projects which they have made under the guidance of the ಕಲಬುರಗಿ ದಕ್ಷಿಣ ವಿಭಾಗದ ಶಿಕ್ಷಣ ಅಧಿಕಾರಿಗಳಾದ ಎಇ ಖಾನೂರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಒಂದು ಆಕ್ಟಿವಿಟಿ ಬೇಸ್ಡ್ ಏನವರು ಮಾಡೆಲ್ಸ್ ಮಾಡಿದ್ದಾರೆ, ಇಟ್ ಇಸ್ ರಿಯಲಿ ಅಪ್ರಿಷಿಯಬಲ್. ಆ್ಯಂಡ್ ಬಹುಶಃ ಇದೇ ಏನು ಮಾಡ್ತಾ ಇದ್ದಾರೆ ಅವರು, ಅದು ಕ್ಲಾಸ್ ಒಳಗೆ ತೊಗೊಂಡು ಹೋಗಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಭಾಳ ಸುಲಭ ಮತ್ತು
ಆ ಮಕ್ಕಳಿಗೆ ಬಹಳ ಚೆನ್ನಾಗಿ ಅರ್ಥ ಆಗುವ ಹಾಗೆ ಈ ಪ್ರಾಜೆಕ್ಟ್ ವರ್ಕ್ ಏನು ಮಾಡಿದ್ದಾರೆ ಮಕ್ಕಳು ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ಬಹುಶಃ ಇದು ಮುಂದೆ ಈ ಶಾಲೆ ಇನ್ನೂ ಚೆನ್ನಾಗಿ ಬೆಳೀಲಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿಗಳು ಪಾಲಕರು ಪೋಷಕರು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಹೊಟ್ಟಿ ಫೌಂಡೇಶನ್ ಅವರ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಗರದ ಕೆಬಿಎನ್ ಆಸ್ಪತ್ರೆ ಎದುರುಗಡೆ ಇರುವ ಅಂಜುಮನ್ ತರಾಕಿ ಉರ್ದು ಹಿಂದ್ ಸಭಾಂಗಣದಲ್ಲಿ ಆಯೋಜಿಸಿದ 2018 ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ಎಸ್ಆರ್ ಮಣ್ಣೂರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಲಾವಿದರಿಗೆ ಸಾಹಿತಿಗಳಿಗೆ ಛಾಯಾಗ್ರಾಹಕರಿಗೆ ಸೇರಿದಂತೆ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದರು ಮುಖ್ಯ ಅತಿಥಿಗಳಾಗಿ ಹಿರಿಯ ಕಲಾವಿದರಾದ ಕೆಎಸ್ ಆರೋಡಿ ಇತಿಹಾಸಕಾರರಾದ ರವಿಚಂದ್ರ ಬಸವರಾಜ್ ಉಪ್ಪಿನ್ ಹೊಟ್ಟಿ ಫೌಂಡೇಶನ್ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಹೊಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲಬುರಗಿ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿ ಬಂದಿದೆ ರೌಡಿ ಶೀಟರ್ ಒಬ್ಬರ ಮೇಲೆ ಪೊಲೀಸರು ಗುಂಡು ಹಾರಿಸಿ ಬಂಧಿಸಿದ್ದಾರೆ ಕಲಬುರಗಿ ನಗರದ ಹೊರವಲಯದ ಗ್ರೀನ್ ಸಿಟಿ ಬಳಿ ಪೊಲೀಸರು ಪ್ರಕರಣವೊಂದರ ಸ್ಥಳ ಪರಿಶೀಲನೆಗೆ ಕರೆದುಕೊಂಡು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿಯ ಮೇಲೆ ಫೈರಿಂಗ್ ಮಾಡಿದ್ದಾರೆ ಹೀಗೆಂದು ಎಸ್ಪಿಎನ್ ಶಶಿಕುಮಾರ್ ತಿಳಿಸಿದ್ದಾರೆ ಅವನು ನಿನ್ನೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಅವನ ವಶಕ್ಕೆ ಪಡ್ಕೊಂಡು ಇವತ್ತು ನಿನ್ನೆ ರಾತ್ರಿ ಬಂದು ವಿಚಾರಣೆ ನಡೆಸಿ ನಂತರ ಇವತ್ತು ಬೆಳಗ್ಗೆ ಪಂಚನಾಮೆಗೆ ಅಂತಂದು ಕಲಬುರಗಿ ನಗರದ ಹೊರವಲಯದಲ್ಲಿರೋ ಗ್ರೀನ್ ಸಿಟಿ ಏರಿಯಾದಲ್ಲಿ ಹೋದಾಗ ಅವನು ಅವನ ಮೇಲಿರೋವಂಥ ಪ್ರಕರಣಗಳು ಮತ್ತು ಅವನ ಮೇಲೆ ಗೂಂಡಾಕ್ಟ್ ಕಾಯ್ದೆ ಜಾರಿ ಮಾಡಬೇಕು ಅಂತ ನಮ್ಮದು ಏನು ಪ್ರಿಪ್ರೇಷನ್ ನಡೀತಿದೆ ಅದ್ರ ಹಿನ್ನೆಲೆಯಲ್ಲಿ ಮತ್ತು ವರ್ಷಾನುಗಟ್ಟಲೆ ಜೈಲಲ್ಲಿರಬೇಕು ಅಂತಂದು ಅಲ್ಲಿದ್ದಂಥ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಆ ಪ್ರಯತ್ನದಲ್ಲಿ ನಮ್ಮ ಮೂರು ಜನ ಸಿಬ್ಬಂದಿಗಳು ತೌಸಿಫ್ ವೆಂಕಟೇಶ್ ಬಸವರಾಜ್ ಅಂತ ಮೂರು ಜನ ಸಿಬ್ಬಂದಿಗಳು ಒಂದು ಸಣ್ಣ ಮಟ್ಟದ ಇಂಜುರಿಯನ್ನು ಕೂಡ ಸಿದ್ಧ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಿವೆಂಟ್ ಮಾಡಲಿಕ್ಕೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲಿನ ಹಲ್ಲೆಯನ್ನು ತಡೆಯಲಿಕ್ಕೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ರಮೇಶ್ ಅವರು ಒಂದು ಏರ್ ಫೈರ್ ಮಾಡಿದ್ದಾರೆ ಅದಕ್ಕೆ ಅವನು ಯಾವಾಗ ಬಂದಿಲ್ಲ ಎರಡು ರೌಂಡ್ ಅವನು ಫೈರ್ ಮಾಡಿದ್ದಾರೆ ಕಾಲಿಗೆ ಸದ್ಯ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಈ ಒಂದು ಕಂಪ್ಲೀಟ್ ಪ್ರಕರಣದ ಮೇಲುಸ್ತುವಾರಿಯನ್ನು ಎ ಡಿವಿಷನ್ ಉಪವಿಭಾಗದ ಎ ಎಸ್ ಅಕ್ರದಲ್ಲಿ ಲೋಕೇಶ್ ಕುಮಾರ್ ವಹಿಸಿಕೊಂಡಿದ್ದರು ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು 14 ಜನನ ಅರೆಸ್ಟ್ ಮಾಡಿದ್ವಿ ಇವತ್ತು ಅವನೊಬ್ಬನ ವಶಕ್ಕೆ ತಗೊಂಡಿದ್ವಿ ಮತ್ತು ಅವನ ಅಸೋಸಿಯೇಟ್ ಒಬ್ಬ ಸಂಗಮೇಶ್ ಅನ್ನುವಂಥದ್ದು ಕೂಡ ಇವತ್ತು ಘಟನೆಯಲ್ಲಿ ಮೂವರು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಬೆದರಿಸಿ ಓಡಿಸ್ಕೊಂಡೋಗಿ ಬಲವಂತವಾಗಿ ಮದುವೆ ಮಾಡಿಕೊಂಡು ಅಕ್ರಮವಾಗಿ ಕೂಡಿಟ್ಟಿದ್ದಾನೆ ಕೂಡ್ ಹಾಕಿದ್ದಾನೆ ಅಂತಂದು ಒಂದು ಕಿಡ್ನಾಪಿಂಗ್ ಪ್ರಕರಣವನ್ನು ಕೊಟ್ಟಿದ್ದರು ಸೊ ಅದನ್ನು ನಾವು ದಾಖಲು ಮಾಡ್ಕೊಂಡಿದ್ವಿ ತನಿಖೆಯಲ್ಲಿ ಆ ಹುಡುಗಿನ ಎಲ್ಲೂ ಹೊರಗಡೆ ಎಲ್ಲಿದ್ದಾಳೆ ಅನ್ನುವಂಥದ್ದು ಡೀಟೇಲ್ಸ್ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ ನಂತರ ಒಂದೊಮ್ಮೆ ನಮ್ಮ ಸಿಬ್ಬಂದಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಆಕೆ ಫೋರ್ಸಿಬಲಿ ನನ್ನ ಜೊತೆ ಮದುವೆ ಮಾಡ್ಕೊಂಡಿದ್ದಾನೆ ಫೋರ್ಸಿಬಲಿ ಇದು ಮಾಡಿದ್ದಾರೆ ನನಗೆ ಲೈಫ್ ತಪ್ಪಿದೆ ಅಂತಂದು ಎಕ್ಸ್ಪ್ರೆಸ್ ಮಾಡಿದ್ದು ಕೂಡ ಇದೆ ಆ ನಂತರದಲ್ಲಿ ಆಕೆ ಹೊರಗಡೆ ಬಂದು ಧೈರ್ಯವಾಗಿ ನೀವು ಹೇಳಿ ಅಂತಂದಾಗ ಹೆದರ್ಕೊಂಡು ಇವನಿಗೆ ನಾನು ಏನಾದರೂ ಆ ಥರ ಹೇಳಿದರೆ ನಾನು ಕೊಲೆನೇ ಮಾಡಿರ್ತೇನೆ ಅಂತಂದು ಇವನಿಗೆ ಎದುರುಕೊಂಡು ಆಕೆ ಸುಮ್ಮನಿರುವಂಥದ್ದು ಪೋಷಕರು ಹೇಳ್ತಾರೆ ಅಷ್ಟಲ್ಲದೆ ಇವನು ಬಹಳ ಸುಮಾರು 19 ಪ್ರಕರಣಗಳು ಕಲಬುರಗಿ ನಗರದ 7-8 ಪೊಲೀಸ್ ಸ್ಟೇಷನಲ್ಲಿ ಪ್ರತಿ ಠಾಣೆಯಲ್ಲಿ 2-3 ಪ್ರಕರಣದಂತೆ ಬಟ್ 19 ಪ್ರಕರಣದಲ್ಲಿ ಇವನು ಭಾಗಿಯಾಗಿರೋದು ಇದುವರೆಗೂ ಬಂದಿದೆ ಮತ್ತು 7-ಸ್ಟಾರ್ ಗ್ಯಾಂಗ್ ಅಂತ ಒಂದು ಪ್ರತ್ಯೇಕ ಗ್ಯಾಂಗ್ ಮಾಡಿಕೊಂಡು ಗ್ಯಾಂಗ್ಸ್ಟರ್ ಥರ ವಿಡಿಯೋಗಳು ಮಾಡಿಕೊಂಡು ಫೋಟೋ ಶೂಟ್ಸ್ ಮಾಡಿಕೊಂಡು ಬೆಂಬಲಿಗರ ಜೊತೆ ಬಿಲ್ಡಪ್ಪು ಕೊಡೋವಂಥದ್ದು ಹವಾ ಮೇಂಟೈನ್ ಮಾಡುವಂಥದ್ದು ಈ ಥರ ಎಲ್ಲ ಪ್ರಕ್ರಿಯೆ ಇತ್ತು ಅದ್ರ ಜೊತೆ ಮೀಟರ್ ಬಡ್ಡಿ ಆಮೇಲೆ ಎಕ್ಸ್ಟ್ರಾಷನ್ ಮಾಡುವಂಥದ್ದು ಆಮೇಲೆ
ರಾತ್ರಿ ರಾತ್ರಿ ಹಣ ಕೊಡಲಿಲ್ಲ ಅಂತಂದರೆ ಹೊಡೆಯೋದು, ಪೆನಾಲ್ಟಿ ಹಾಕುವಂಥದ್ದು, ಈ ಥರ ಎಲ್ಲ ಕೆಟ್ಟ ಪ್ರವೃತ್ತಿಗಳಿಗೆ ಇವನು ಇಳಿದಿದ್ದ. ಮತ್ತು ಇವ್ರ ಕುಟುಂಬದವರು ಕೂಡ ಇವನಿಗೆ ಸಂಪೂರ್ಣವಾಗಿ ಎಲ್ಲ ಹಂತದಲ್ಲಿ ಸಹಕಾರ ಮಾಡಿದ್ದಾರೆ. ಮೊನ್ನೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಅನುಚಿತವಾಗಿ ನಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಅವ್ರ ಕುಟುಂಬ ವರ್ಗದವರೆಲ್ಲ ಅವನಿಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಆ ಕುಟುಂಬದಾಗೆ ಒಬ್ಬಳು ಹೆಣ್ಮಗಳು ಆಕೆನೇ ಖುದ್ದು ನೆಲಕ್ಕೆ ತಲೆ ಹೊಡ್ಕೊಂಡು ಪೊಲೀಸ್ ಮನೆಯಲ್ಲಿ ಹಲ್ಲೆ ಮಾಡಿದ್ರು ಅಂತಂದು ನಾಟಕ ಮಾಡಿದ್ದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ನಂತರ ಅವಳು ಠಾಣೆಗೆ ಇದು ಹಾಸ್ಪಿಟ್ಲಿಗೆ ಬಂದಿದ್ದಾಳೆ ಅಂತಂದು ಹಾಸ್ಪಿಟ್ಲಿಗೆ ಬಂದಾಗ ಆಕೆ ಕಾಂಪೌಂಡ್ ಹಾರಿ ಓಡಿ ಹೋಗಿದ್ದನ್ನು ಕೂಡ ನನಗೆ ನೆನೆಸಿ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ಸುಬೋಧ್ ಯಾದವ್ ಅವರು ಶನಿವಾರ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ನೀಡಿ HKRDB ಅನುದಾನದಡಿ ಕೈಗೊಂಡಿರುವ ಕಾಮಗಾರಿಗಳನ್ನ ಪರಿಶೀಲಿಸಿದರು. ಕಲಬುರಗಿ ವೈದ್ಯಕೀಯ ಕಾಲೇಜಿನಲ್ಲಿ ಸಭೆ ಕರೆದು HKRDBಯಿಂದ 2015 ಮತ್ತು 16ನೇ ಸಾಲಿನಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಹಾಗೂ ವೈದ್ಯಕೀಯ ಕಾಲೇಜಿಗೆ ವೈದ್ಯಕೀಯ ಉಪಕರಣಗಳನ್ನ ಸರಬರಾಜು ಮಾಡಲು ಟೆಂಡರ್ ಕರೆಯಲಾಗಿತ್ತು. ಈ ಪೈಕಿ ಕೆಲವು ಉಪಕರಣಗಳನ್ನು ಇನ್ನೂ ಸರಬರಾಜು ಮಾಡಿರುವುದಿಲ್ಲ. ಅಂತಹ ಉಪಕರಣಗಳ ಪಟ್ಟಿ ಮಾಡಿ ಅವುಗಳನ್ನ ರದ್ದುಗೊಳಿಸಬೇಕು ಎಂದು ಅವರು ಸೂಚಿಸಿದರು. ಜಿಮ್ಸ್ ಆವರಣದಲ್ಲಿ 1.68 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ಹಾಸಿಗೆಯ ವಿಶೇಷ ನವಜಾತ ಶಿಶುಗಳ ಆರೈಕೆ SNCU ಆಸ್ಪತ್ರೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಅದರ ಮೇಲೆ ಉಪನ್ಯಾಸ ಸಭಾಂಗಣ ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. SNCU ಗೆ ಹೊಂದಿಕೊಂಡಂತೆ ಹೆರಿಗೆ ವಾರ್ಡ್ ನಿರ್ಮಿಸಲು ಸಹ ಮಂಜೂರಾತಿ ನೀಡಲಾಗಿದೆ. ಈ ಮೂರು ಕಾಮಗಾರಿಗಳು ಒಂದಕ್ಕೊಂದು ಹೊಂದಾಣಿಕೆ ಇರುವುದರಿಂದ ಶೀಘ್ರಗತಿಯಲ್ಲಿ ಕಾಮಗಾರಿಗಳನ್ನ ಕೈಗೊಂಡು ಪೂರ್ಣಗೊಳಿಸಬೇಕು. ಈ ಕಟ್ಟಡಗಳ ಮಧ್ಯದಲ್ಲಿರುವ ಒಳಚರಂಡಿ ಪೈಪ್ಗಳನ್ನು ಸರಿಯಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶಬರಿಮಲೆ ವಿವಾದ ಖಂಡಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ, ಕೆಆರ್ ಸರ್ಕಾರ ವಜಾಗೊಳಿಸಿ ರಾಷ್ಟ್ರಪತಿಗಳ ಆಡಳಿತಕ್ಕೆ ಆಗ್ರಹ. ತಿಲ್ಕೂರ್ ಪಾಟೀಲ್ ಪ್ರತಿಷ್ಠಾನ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳ, 5 ಜನ ಅಂಗವಿಕಲರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟ ವಿಶ್ವವಿದ್ಯಾಲಯದ ಕುಲಪತಿಗಳು. ಸ್ವಾಮಿನಾಥನ್ ವರದಿ ಅನ್ವಯ ಬೆಂಬಲ ಬೆಲೆ ಖಾತರಿ ಕಾನೂನು ಕಾಯ್ದೆ ಜಾರಿಗೆ ಲೋಕಸಭೆಯ ವಿಶೇಷ ಅಧಿವೇಶನ ಕರೆಯುವಂತೆ ಆಗ್ರಹಿಸಿ ವಿಭಾಗ ಮಟ್ಟದ ರೈತ ಹಾಗೂ ಕೃಷಿ ಕಾರ್ಮಿಕ ಸಮಾವೇಶ. ಡಿಸಿಸಿ ಬ್ಯಾಂಕ್ನ ಸಾಲ ಮನ್ನಾ ಹಣ ಎಲ್ಲ ರೈತರಿಗೂ ಸಿಗುತ್ತೆ, ಯಾರೇ ಆತಂಕ ಪಡಬೇಕಾಗಿಲ್ಲ, ಕೇದಾರ್ಲಿಂಗ ಹಿರಣ್ಣ ಸ್ಪಷ್ಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್,
ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ. ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್. ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004458 or 9004598179.